ನೋಡುವ ಹೆಂಗೆ ತಯಾರಿ. ಬಾ ಚಂದಗೆತ್ತೇನ ಅಲ್ಲೇನ ಮತ್ತೆ ಎಲ್ಲ ತಯಾರಿ ಮಾಡಿದ್ರಿಲ್ಲ? ಮತ್ತೆ ಗುಡಿಯಾಗ ಅನ್ನ ಸಂತರ್ಪಣೆ ಅದು ಮಾಡ್ಸಂದಿದ್ಯಾ, ಅದಕ್ಕೆಲ್ಲ ತಯಾರಾಗಿತ್ತಿಲ್ಲ? ನಾವು ಇಂದ ಹೊಸಕಿನವ ಮಾಡ್ಸಕತ್ತಿದ್ದು, ಮತ್ತು ವರ್ಷ ಇದನ್ನ ಮಾಡಿಸ್ಕೊಂತ ಇದೀವಿ. ಗುಡಿಯಾಗ ಆಕಿ ನಮ್ಮ ಗಿರಿಜಾನ ಹೆಸರಲ್ಲಿ ಇದನ್ನು ಮಾಡಂತ ಹೇಳಿವಿ, ಅರ್ಚನೆ ಮಾಡಂತೀನಿ. ಆಮೇಲೆ ಅನ್ನ ಸಂತರ್ಪಣೆಯನ್ನು ಎಲ್ಲ ತಯಾರಾಗಿತ್ತಿವ, ಎಲ್ಲ ತಯಾರು ಮಾಡೀನಿ ಬಿ. ನೀ ಚಿಂತೆ ಮಾಡಕ್ ಹೋಗ್ಬೇಡ, ಲೌಡು ತಯಾರಿ, ಗುಡಿಗೆ ಹೋಗಿ ಕೊಟ್ರು. ಸತ್ತಾಕಿದ ಇತ್ತ ಆಡಂಬರ ಮಾಡಕತ್ತಾರ ಹುಡುಗ ಬನ್. ಅಯ್ಯೋ ಇವ್ರ ಮನಿ ಮಸೂತ ಆಗ್ಲಿ ಇದ್ದಾರ ನೋಡವಲ್ರು, ಸುಮ್ಮನ ಅನಾಯಾಸ ಇಷ್ಟ ತಕೊಂಡ ರೊಕ್ಕ ಖರ್ಚು ಮಾಡ್ತಾರ. ನಾನ ಹೊಳಿ ಮೂಣಗಿಸ್ ಬಂದಾಕಿದ್ದೀನಿ ಹುಟ್ಟಿದ್ದಿನ. ಇನ್ನು ಇವಕ್ಕ ನಂಬಿಕೆ ಬರವಲ್ದು, ಇನ್ನೂ ನನ್ನ ಮಗಳು ಬದುಕ್ಯಾ ಬದುಕ್ಯಾ ಅಂತ ಹೇಳ್ತಾ. ಇದಕ್ಕ ನನ್ನ ಗಂಡ ಸೋ ಅಂತತಿ, ಇದು ಹೌದು ನಿನ್ನ ಮಗಳು ಬದುಕ್ಯಾ ಅಂತ ಹೇಳ್ತತಿ. ವರ್ಷ ಆಯ್ತು ತಕೊಂಡ ರೊಕ್ಕ ಸುಮ್ಮ ಅನಾಯಾಸ ಹೋಗುತ್ತೆ, ಏನು ಹೇಳೋದು ಹುಚ್ಚ ಶಾಂತಿ. ಈ ಕೇಳ್ಬಂತ್ಲೇನ ಪತ್ರಗಿತ್ತಿ ತಯಾರಾಗಿ. ಇದೇನ್ರಿ ಮನಿ ಇಷ್ಟು ಸಜ್ಜುವರಿ ಮಾಡ್ಯಾರ? ಇವತ್ತೇನಾರ ಮನ್ಯಾಗ ಏನಾರ ಕಾರ್ಯಕ್ರಮ ಐತೇನು? ನನಗೇನು ಗೊತ್ತಲೇ, ನನಗದು ಏನು ಗೊತ್ತಾ, ಅವ್ರನ್ನ ಕೇಳಿದ್ರೆ ಗೊತ್ತಾಗುತ್ತೆ. ಯಾಕೆ ಗುಡಿಗೆ ಹೊಂಟ್ರೇನ? ಹ್ಞೂ ರೀ, ನಮ್ಮ ಪಾರೊಂದು ಹುಟ್ಟದ ಬೈತು ರೀ, ಅದಕ್ಕೆ ಗುಡಿಗೆ ಹೋಗ್ಬರ್ತೀವಿ ರೀ. ಇವತ್ತು ನಿಂದು ಐತೆ? ಹ್ಞೂ ರೀ, ಇವತ್ತು ನನ್ನ ಮಗಳದು ಹುಟ್ಟದ ಹಬ್ಬವ, ನೋಡವ ಏನಂತ ದೇವ್ರ ಆಟನ. ನಿಂದು ಇವತ್ತೈತಿ, ಹಾ ನನ್ನ ಮಗಳದು ಇವತ್ತೈತಿ. ಹಾಂ ಏನಿರ್ಬೇಕು ನೋಡ, ಏನ ಪಾರ್ವತಿದು ಇವತ್ತಂತ ಹುಡ್ದ ಹಬ್ಬ. ಯಾರು ನಿಮ್ಮ ಮಗಳದು ಹುಡ್ದ ಹಬ್ಬ ರೀ? ಹ್ಞೂ, ಆಕಿ ಯಾವಾಗ ಕಳ್ದಾಳ ಕಳ್ದಾಳ ಆವಾಗಿಂದನು ವರ್ಷ ಇಷ್ಟು ಹುಟ್ಟದ ಹಬ್ಬ ಮಾಡ್ಕೊಂತ ಬಂದೀವಿ ನೋಡುವ. ಮಂದೆಲ್ಲ ಅಂತಾರ ಆಕಿ ಇಲ್ಲ ಅಂತಾರ, ಆದ್ರೆ ನಮ್ಮ ತಂಗಿ ಅದಾಳ ಅಂತಾಳ. ನಮ್ಮ ತಂಗಿ ಮಾತ್ರ ನಾನು ನಂಬ್ತೀನಿ, ನಮ್ಮ ಶಶಿಗೆ ಏನೂ ಆಗಿಲ್ಲ, ಬದುಕಾಳ ಅಂತ ನಾನು ಅನ್ಕೋತೀನಿ. ಆಕಿ ಸಂಬಂಧ ಊರಾಗ ಪೂಜೆ ಮಾಡಿಸ್ತಾಳ ಗುಡಿಯಾಗ, ಮತ್ತು ಬಡಬಗ್ಗರಿಗೆಲ್ಲ ದಾನ ಮಾಡ್ತಾಳ, ಮತ್ತು ಇವನ್ನೇನುವ ಊಟ ಪಾಠ ಹಾಕಿಸ್ತಾಳ, ಇಷ್ಟೆಲ್ಲ ಮಾಡ್ತಾಳ ನಮ್ಮ ತಂಗಿ. ಹೆಂಗಾದ್ರೂ ನಿಂದು ಬಿಡ್ದ ಬಂತೀಯ ಈ ವರ್ಷ, ನೀನ ಬಡಬಗ್ರಿಗೆ ದಾನ ನೀನ ಮಾಡ್ಬಿಡಿಯೋ. ಅಯ್ಯ ನಿಂದೇನಾರು ಕೆಳಿ ಕೆತ್ತೇತೇನ? ಅಲ್ಲ ಇದನ್ನ ಆಕಿ ಕೇಳಿ ಮಾಡ್ತದ, ನಿನ್ನ ಮಗಳದು ಈಕೆ ಕೇಳಿ ಮಾಡ್ತದ? ಅಯ್ಯವ ಎಂತ ದಿನವ ಯವ್ವ ನಿಂದೇನು ಮಮಕಾರ ಐತೋ ಏನು ಕತ್ತಿನೋ. ಇರ್ಲಿ ಬಿಡವ, ಏನು ಆಕಿನ ನನ್ನ ಮಗಳ ಗತಿ. ಹಾಂ ಈಕೆ ದಾನ ಮಾಡಿಲ್ಲ ಅಂದ್ರೆ ನನ್ನ ಮಗಳ ಮಾಡಿದಷ್ಟ ಖುಷಿ ನನಗೆ. ಅಂದಂಗೆ ನಿಮ್ಮ ಮಗಳ ಹೆಸರು ಏನಂತ ಹೇಳೇ ಇಲ್ಲ, ಆಕೆ ಹೆಸರು ಗಿರಿಜಾ ಅಂತ ಹೇಳ್ಯವ. ಹೆಸರು ಮಾತ್ರ ಭಾಳ ಚಂದ ಐತ್ರಿ. ಹ್ಞೂ ಪಾರ್ವತಿ ಗಿರಿಜಾ ಇವೆಲ್ಲ ಪಾರ್ವತಿ ಹೆಸರ ಅಲ್ಲ, ಶೈಲ ಪುತ್ರಿ ಇವೆಲ್ಲ ಆಕೆ ಹೆಸರ. ಇವ ನಮ್ಮ ಮನೆಯವ್ರಿಗೆ ಶಿವ ಪಾರ್ವತಿ ದೇವ್ರು ಅಂದ್ರೆ ಭಾಳ ಇಷ್ಟನ ಇವ, ಹಿಂಗಾಗಿ ಅವರು ಇಟ್ಟಿದ್ದ ಹೆಸರು. ಹಾಂ ಅವ್ರ ಅಪ್ಪ ಆಕಿ ಮ್ಯಾ ಭಾಳ ಜೀ ಇದ್ನಿವ. ಇರ್ಲಿ ಬಿಡು, ಹಿಂದಿಂದ ಏನು ಕೇಳ್ಕೊದು, ನನಗಂತೂ ಇವತ್ತು ಭಾಳ ಖುಷಿ ಆಯ್ತವ. ನಿಂದು ಇವತ್ತು ಹುಡ್ದ ಬೈತು ಅಂದ್ರೆ ನನಗೆ ಭಾಳ ಖುಷಿ ಆಯ್ತು. ನೋಡವ ಅದೇನು ಇರ್ಬೇಕು, ನನ್ನ ಮಗಳದು ಇವತ್ತು ಹುಡ್ದಬ್ಬ, ನಿಂದು ಇವತ್ತು ಹುಡ್ದಬ್ಬ. ಹಾಂ ಅವ್ವ ನನ್ನ ತಾಯಿ ಸ್ಥಾನದಾಗದರಿ, ನನಗೆ ಆಶೀರ್ವಾದ ಮಾಡ್ರಿ. ಯೋ 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 ಖಾನ್ ಮುಗಿ ಬೇಡ, ನೀನು ಹಂಗೆ ಇದ್ದ ಹೆಣ್ಮಗಳಲ್ಲ ಬಸರಿದ್ದ ಹೆಣ್ಮಗಳು, ಬ್ಯಾಡ್ಯವ. ಐ ಉಂಡಿ ಯಮ್ಮ ಇವತ್ತೇ ಎದು ಕುಂಡಿ ಮಾಡಿ ಯಮ್ಮ ಯಮ್ಮ ನೀ ತಯಾರಾಗಿ ಎಲ್ಲಿ ಹೊಂಟಿ? ಡಡ್ಡಿ ಅಮ್ಮ ಕುಡಿ ಹೊಂಟ ಯಮ್ಮ, ನಾನು ಬರ್ಯ? ಹ್ಞೂ ಬರ್ಯವ, ಜಕ ಮಾಡ್ರಿ. ಇಲ್ಲ ಹ್ಞೂ ಮಾಡಿವಿ. ಅಂದಂಗ ಇವತ್ತು ಶುಕ್ರವಾರ ಅಲ್ಲ ಮಂಗಳವಾರ ಅಲ್ಲ, ಇವತ್ತು ಎದಕ್ಕೆ ಹೊಂಟಿ ಅಮ್ಮ ನೀನ ಗುಡಿಗೆ ಹಂಗ ಉಂಡಿ ಮಾಡಿ ಮನ್ಯಾಗ ಎದಕ್ಕಮ್ಮ? ನಿಮ್ಮ ಪಾರ್ವತಿಗೆ ಈ ಉಂಡಿ ಅಂದ್ರೆ ಭಾಳ ಇಷ್ಟ, ಅದಕ್ಕೆ ಮಾಡೀನಿ. ಪಾರ್ವತಿ ಊರಾಗ ಇಲ್ಲ, ಮನೆ ಬಿಟ್ಟು ಗಡ ಆಕಿ ಏನು ಬಂದು ತಿಂತ ಇವನು ಉಂಡಿ ಮಾಡಿಯಲ್ಲ. ನಿಮ್ಮ ಅತ್ತಿದ್ದು ಇವತ್ತು ಹುಡ್ಗ ಬೈತಿ, ನಿಮ್ಮ ಅತ್ತಿಗೆ ಹೆಸರು ಕಾಳು ಉಂಡಿ ಅಂದ್ರೆ ಭಾಳ ಇಷ್ಟ, ಅದಕ್ಕೆ ಮಾಡೀನಿ. ಅದ್ರ ಸಂಬಂಧ ಇವತ್ತು ಗುಡಿ ಹೊಂಟೀನಿ. ಹೌದಾನಾ? ಇಲ್ಲಾರ್ದಾಗ ಇಲ್ಲಿ ಕಡಿತೆ ಅಂತೇಳಿ ಅತ್ತಿಯಾರು ಏನು ಹೆಬಿಸಾರ ನೋಡು, ಸ್ವಂತ ಮಗಳಲ್ಲ ಏನಲ್ಲ, ಆಕಿ ಹುಟ್ಟದ ಹಬ್ಬ ಮಾಡಕೊಂಟಾರ ಇವರು, ಆಕಿ ಕಣ್ಣು ಮುಂದೂ ಇಲ್ಲ. ಮನ್ಯಾಗ ಏನಾರ ಮಾಡಂದ್ರೆ ಒಟ್ಟೆ ಮಾಡಂಗಿಲ್ಲ, ಈಗ ಹೆಂಗೆ ಮಾಡ್ಯಾರ ನೋಡು ಉಂಡಿನ. ನೀವಂಕರು ಸುಮ್ಮನೆ ಇರ್ತೀರಿ ಏನು ನೋಡಿದ್ರು. ಈಗ ಏನು ಮಾಡ್ಬೇಕು ನಾನು? ನೀವೇನು ಮಾತಾಡೋದು ಬೇಡಪ್ಪ, ನೀ ಸುಮ್ಮನೆ ಅಲ್ಲ ನಾಲಿಗೆ ಇಟ್ಕೊಂಡು ಕುಂದರಿ. ನಾನು ಬೇಕಿ ಒಟ ಆವಟ 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 ಅಂದು ಎಲ್ಲರಿಗೆ ಕೆಟ್ಟ ಕೈಗೇನೆ, ಮತ್ತು ಈಗೂ ನಾನು ಕೆಟ್ಟ ಕೈಕಿನ ಮಾತಾಡಿ ಬರೀವ. ಹಂಗಾರೆ ಗುಡಿಗೆ ಹೋಗ್ಬರು ಅತ್ತಿ, ಈಗ ಎದ್ಕೊಂಟಿರಿ ಗುಡಿಗೆ? ಹೌದು ಬೀವ, ಇವತ್ತೇನು ವಿಶೇಷ, ಎದ್ಕೊಂಡಿ ಗುಡಿಗೆ? ನಮ್ಮ ಪಾರವನ್ ಹುಟ್ಟದ ಬಲ್ಲನ ಯಾಕೆಪ್ಪ ನೇನ ಪಾರಿದೇನು, ನಿಮ್ಮ ತಂಗಿ ಹುಟ್ಟದ ಬನ್ನು. ಯಾಕೇನು ನಮ್ಮ ತಂಗಿನ? ಏ ಹೇಳವ ಯಾರ ಮಗಳದಾಳೋ ಏನು ಕತ್ತಿನ?
ಎರಡು ದಿನ ಅಂಕರು ಗೊತ್ತಿದ್ದಿದ್ದಿಲ್ಲ, ಈಗ ಗೊತ್ತಾಗಿಂದ ನಾ ಯಾಕೆ ನಮ್ಮ ತಂಗಿ ಅಂತ ಒಪ್ಕೊಲಿ, ನನಗೆ ಇರೋಕೆ ಒಬ್ಬಕ್ಕೆ ತಂಗಿ, ಹಾದಿ ಬೀದಿ ಹೋಗೋರ್ಗೆ ಹುಡ್ದಪ್ಪ ಮಾಡೋದಂತ. ಇಷ್ಟು ದಿನ ತಂಗಿ ಅಂತ ಒಪ್ಕೊಂಡಿ, ಈಗ ಆಕಿದು ಜನ್ಮ ರಹಸ್ಯ ಗೊತ್ತಾಗಿಂದ ಹಿಂಗಯ್ಯಪ್ಪ ಮಾತಾಡೋದು? ಅಲ್ಲ ಒಟ್ಟಿಗೆ ಕೂಡಿ ಆಡಿ ಬೆಳೆದಿರಿ, ಹಿಂಗೆ ಮಾತಾಡಬಾರ್ದಪ್ಪ. ರಗತ ಹಂಚ್ಕೊಂಡು ಹುಟ್ಲಿಕ್ಕಂದ್ರೆ ಏನಾಯ್ತು? ಆಕೆ ನಿಮ್ಮ ತಂಗಿನ ಹೋದಿಲ್ಲ, ಅದು ಹೆಂಗೆ ಕಾರ್ಯತಿ? ನೀವು ಅಂಕರು ಮಗಳು ಅಂತ ಒಪ್ಕೋಬೋದು, ಅವ್ರು ಹೆಂಗೆ ತಂಗಿ ಅಂತ ಒಪ್ಕೊಂತಾರ? ಆ ರಗತ ಹಂಚ್ಕೊಂಡು ಹುಟ್ಕೊಂಡು ಹುಟ್ಟೆ ಆಕಿ, ಆಕಿನ ತಂಗಿ ಅಂತ ಒಪ್ಕೊಂಡಿವ್ರು ಹೌದಲ್ಲನ್ರಿ? ಹ್ಞೂ ಹೌದು. ನೀವು ಅಪ್ರಿ ಬೇಡ್ರಿ, ಹಾಂ ಆಕಿ ನನ್ನ ಹೊಟ್ಟೆಗೆ ಹುಟ್ಟದೇ ಇರ್ಬೋದು, ಆದ್ರೆ ಆಕಿ ಯಾವತ್ತಿದ್ರು ನನ್ನ ಮಗಳ, ಯಾರೇನಂದ್ರು ಅದನ್ನು ತಪ್ಸಕ್ಕೆ ಸಾಧ್ಯನೇ ಇಲ್ಲ. ನೋಡ್ರಿ ಉಂಡಿ ಪಂಡಿ ಮಾಡಕ್ಕೆ ಇವ್ರಿಗೆ ಎಲ್ಲಿದ್ದ ಬಂದು ಏನು ರೊಕ್ಕ? ಮನ್ಯಾಗ ಏನಾರ ಮಾಡೋಣಂದ್ರೆ ರೊಕ್ಕನೇ ಇಲ್ಲಂತಾರ, ಈಗ ಹೆಂಗೆ ಮಾಡಿದ್ದಾರೆ? ಯವ್ವ ಶೋಭಕ್ಕೆ ಹೆಸರು ಕೊಟ್ಟಿದ್ಲ, ಅವನ ಹುರಿದು ಉಂಡಿ ಮಾಡೀನಿ. ನಾ ಏನು ರೊಕ್ಕ ಕೊಟ್ಟು ಏನು ಹೋಗಿ ತೊಗೊಂಬಂದು ಮಾಡಿಲ್ಲ ಯವ್ವ, ಮನ್ಯಾಗ ಬೆಲ್ಲಿತ್ತು ಅದನ್ನು ಹಾಕಿ ಕಟ್ಟೀನಿ. ಹ್ಞೂ ಸುಳ್ಳು ಮಾತ್ರದನ ಚಂದ ಹೇಳ್ತಿರ್ ತಗೋ, ನನಗೇನು ಗೊತ್ತಿಲ್ಲನ ಹೆಸರಟ ಹಾಕಿ ಕೊಟ್ಟ ಬೆಲ್ಲ ಅಂಗಡಿಗೆ ಹೋಗಿ ತಂದಿರೇನು ಗೊತ್ತೈತೆ ನನಗೆ, ಇದಕ್ಕೆಲ್ಲ ರೊಕ್ಕ ಎಲ್ಲಿಂದ ಬರ್ತಾವೆ ಇವರಿಗೆ? ನಿಮ್ದು ಹುಡ್ದ ಹಬ್ಬ ಇರ್ತೈತಿ ಒಂದಿನ ಮಾಡ್ಯಾ ಅಣ್ಣ ಅತ್ತಿ, ಮನೆ ಮಕ್ಕಳದು ಒಂದಿನ ಹುಡ್ದ ಹಬ್ಬ ಮಾಡಂಗಿಲ್ಲ, ಹಾದಿ ಬೀದಿ ಬಿದ್ದವ್ರದ್ದು ಹುರ್ದ ಹಬ್ಬ ಮಾಡಕ್ಕೆ ಹೋಗ್ಯಾರ ಇವರು, ಮನೆ ಮಕ್ಕಳಿಗೆ ಮರ್ಯಾದಿನೇ ಇಲ್ಲ ಅಲ್ಲಿ ಮನೆಯಾಗ. ನಮ್ದು ಯಾಕೆ ಮಾಡ್ತಾಳೆ ನಮ್ಮವ್ವ, ಆಕೆ ಒಬ್ಬಕಿ ಅಗದಿ ಮಗಳದಾಳಲ್ಲ, ಆಕೆ ತಾ ಮಾಡ್ತಾಳ, ನಮ್ಗೇನು ಈ ಮನೆಯ ಬೆಲೆನೇ ಇಲ್ಲ. ಯಾಕೆ ಹಂಗತಿ ಅಂತೀಯಪ್ಪ? ಯಾಕೆ ನೀನು ಹುಡ್ದಪ್ಪ ನಾ ಎಂದೂ ಮಾಡೇ ಇಲ್ಲ, ನಿನಗಿಷ್ಟ ಅಡುಗೆ ಮಾಡಂಗಿಲ್ಲ, ನಾನು ಮಾಡೇ ಮಾಡಿರ್ತೀನಲ್ಲ, ಯಾಕೆ ನೆನಪು ಹರಿದೆ ಅಂತಮ್ಮ? ನೋಡಪ್ಪ ನನಗೆ ನೀನು ಅಷ್ಟ, ಸರೋಜಿನೂ ಅಷ್ಟ, ಪಾರವನು ಅಷ್ಟ, ನನಗೆಲ್ಲರೂ ಅಷ್ಟ. ಕಣ್ ಕಾಣ್ತತಿ ನಾನಂತೂ ಇಷ್ಟು ವರ್ಷ ಆತು ನಡೆಯಕತ್ತಿ, ಒಂದೋ ದಿನ ನೋಡಿಲ್ಲ. ಹ್ಞೂ ಅದು ಯಾವ ಮಾಡಿದ್ರು, ಯಾವ ತಿನ್ಸಿದ್ರು? ತಾಯಿ ಮಕ್ಕಳು ನಡುವ ಹುಳಿ ಹಿಂಡು ಕೆಲಸ ಮಾಡಕ್ಕೆ ಹೋಗಬೇಡ, ನಿನಗೂ ಎರಡು ಮಕ್ಳು ಅದಾವೆ ಯವ್ವ, ಅದು ತಪ್ಪಲಾರ್ದಲ್ಲ, ತಾಯಿ ಮಕ್ಕಳನ್ನ ಬೇರೆ ಮಾಡಬಾರ್ದು ಸುಮ್ಮಕ್ಕ. ನೋಡ್ರಿ ಹೆಂಗೆ ಮಾತಾಡ್ತಾಳ ಆತಿ, ಮನೆ ಮುಟ್ಟು ಬಂದು ನನ್ನ ಮಗಳನ್ನ ನಾನು ಬೇದ್ ಕಳಿಸಿದೆ. ಯಾರ ಸಂಬಂಧ? ನಿನ್ನ ಸಂಬಂಧ ಅಲ್ಲನಪ್ಪ, ನೀ ಮನಸ್ಸಿಗೆ ಬೇಸರ ಮಾಡ್ಕೊಂತಿ ಅಂತೇಳಿ ನಾನು ಆ ಹುಡುಗಿನ ಮಾತಾಡ್ಸಲಿಲ್ಲ. ನಿನ್ನ ಸಂಬಂಧ ನಾನು ಯಾರು ಹೆಣ್ಣು ಮಕ್ಕಳನ್ನ ಮಾತಾಡ್ಸೋ ಸತ್ಯಕರ ಬಿಟ್ಟೆ, ಆದರೂ ನೀನು ಸಮಾಧಾನ ಇಲ್ಲನ ಯಪ್ಪ? ನೋಡ್ರಿ ಹೆಂಗೆ ಮಾತಾಡ್ತಾ ನೋಡ ಆತಿ, ಹಾಂ ಹೋಗಿತ್ತೀರಿ ಹಾಕಿದಂಗೆ ಮಾತಾಡ್ತಾರ. ತಂಗಿ ನೀನು ತಿರುವ ಮುರುವ ಮಾತಾಡ್ತೀವ, ನೀನು ಕೂಡ ಮಾತಾಡಕ್ಕೆ ನಮ್ಮ ಕೈಲಿ ಆಗಂಗಿಲ್ಲ. ಅಲ್ಲೇನು ಮಾಡ್ತೀರಿ ಸುಮ್ಮ ಕುಂದ್ರಿ? ನಾವು ಹೋಗಾರ ಹಿಂಗ ಆತಂದ್ರೆ ಮುಗೀತು ತಗೋ, ಈ ಮನೆ ಮಕ್ಕಳಿಗೆ ಈ ಮನೆಯ ಮರ್ಯಾದೆ ಇಲ್ಲಾರ್ದಂಗೆ ಆಗೈತಿ. ಹ್ಞೂ ಆದರೆ ಇನ್ನೊಂದು, ನೀನೆ ರಾತ್ರಿ ಹೋಗಿ ಆಕೆ ತಿಪ್ಪವನ ಹತ್ರ ಎರಡು ಸೇರು ಇವನು ಶೇಂಗಾ ಇಸ್ಕೊಂಡಾಳ ಅಂತ ಆತಿ, ಎದಕ್ಕೆ ಇಸ್ಕೊಂಡಿದ್ದಾಳ? ನನ್ನ ಮುಂದೆ ಏನೂ ಮಿಸ್ಗೆ ಇಲ್ಲ, ಆಕೆ ತಿಪ್ಪ ಹೇಳಿದ್ಲು ಚರಿ ತೊಗೊಂಡು ಹೋದಾಗ. ನನಗೆ ಯಾಕೆ ಸಂಶಯ, ಏನೋ ಒಂದು ನಡೆದತ್ರಿ. ಅದು ಏನಾಯ್ತು ಏನು ಕತ್ತಿನ ಅದು ಇವ್ರಿಗೆ ಗೊತ್ತು? ಶೇಂಗಾ ತಂದು ಅವ್ನ ಡಬ್ಬ್ಯಾಗ ಮ್ಯಾಲ ಮುಚ್ಚಿಟ್ಟಾಳ, ಚುಮ್ಮರಿ ತಂದಾಳ, ರವಾ ತೊಗೊಂಬಂದಾಳ, ಆದ್ರೆ ಅವ್ನು ಯಾಕೆ ಮುಚ್ಚಿಟ್ಟಿಲ್ಲ ಮತ್ತಿ? ಏನಿರ್ಬೇಕು ಇದ್ರ ಮರ್ಮ, ಏನೋ ಒಂದೈತಿ. ಅಲ್ಲ ಪಾರ ಹೋದಾಗಿಂದನು ಚಂದಾಗ ಊಟ ಪಾಠ ಮಾಡ್ತಿದ್ದಿಲ್ಲ ಮತ್ತಿ, ಈಗ ಒಂದು ಎರಡು ದಿನದ ಹೊತ್ತಾತು. ಅಯ್ಯ ಸಣ್ಣ ಹುಡುಗರು ಗತಿ ಆಚಿಕಿಂದ ಈಚೆ ಕಡ್ಡಾಡ್ತ, ಈಚಿಕಿಂದ ಆಚೆ ಕಡ್ಡಾಡ್ತಾ, ಹಾಂ ಊಟ ಮಾಡ್ತಾಳ, ಎದ್ದು ಅಡ್ಡಾಡ್ತಾಳ, ಎಲ್ಲ ಮಾಡ್ತಾ. ಹ್ಞೂ ಮಗಳ ಸಂಬಂಧ ಕೈ ಹೊತ್ಕೊಂಡು ಕೂತಿದ್ಲು ತಲೆ ಮ್ಯಾಗ, ಈಗ ಏನು ಏಂತು? ಅದೇನೋ ಅವ್ರ ಮನೆಗೆ ಹೋಗಿ ಬಂದಾಗಿನ ಸುಟ್ಟು ಕುಲು 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 ನಗತಾ, ಏನೋ ಒಂದೈತಿ ನಮ್ಮಿಂದ ಏನೋ ಮುಚ್ಚಿಡಕತ್ತಾಳ ಮತ್ತಿ. ಇದನ್ನು ಏನು ಮಾಡ್ಬೇಕನ್ನೋ ಗೊತ್ತೈತೆ ಬಾ ನನಗೆ. ಹ್ಞೂ ಆಕೆ ಬಾಯಿ ಹೆಂಗೆ ಬಿಡಿಸ್ಬೇಕನ್ನೋ ಗೊತ್ತೈತಿ, ಬರಲಿ ಎಷ್ಟೊತ್ತಿಗೆರೆ ಯಾಕೆ ಬರೋಣಕ್ಕನ ಮತ್ತಿ. ಹ್ಞೂ ಕೇಳಿಬಿಡ್ತು ಎತ್ತಿ, ನನಗೆ ಒಂದು ಅರ್ಥ ಆಗವಲ್ದು, ಆಕೆ ಹುಟ್ಟಿದ್ದೆ ನಾನು, ನಿನಗೆ ಹೆಂಗೆ ಗೊತ್ತು? ನೋಡುವ ಆಕೆ ಎಂದು ಹುಟ್ಟ್ಯಾಳೋ ಎಂದು ಬಿಟ್ಟಾಳೋ ದೇವ್ರಿಗೆ ಗೊತ್ತು, ಆದ್ರೆ ನಮಗೆ ಸಿಕ್ಕ ದಿನ ಅದಕ್ಕೆ ಆಕೆ ಹುಟ್ಟಿದ್ದಿನ ಅಂತೇಳಿ ನಾನು ಆಚರಿಸ್ಕೊತ ಬಂದಿನವ.